ಡಿಯರ್ ಫ್ರೆಂಡ್ಸ್ ನಮಸ್ಕಾರ, ನಾನು ಪ್ರಜ್ವಲ್ ಹಾಸ್ಪಿಟ್ಲ್ ಹತ್ರ ಬಂದಿದ್ದೆ, ಸ್ವಲ್ಪ ಯಾರನ್ನ ಸ್ನೇಹಿತರು ನೋಡಬೇಕಿತ್ತು. ಇಲ್ಲೊಬ್ಬರು ರೋಸಿ ಮೇಡಮ್ ಅಂತನ್ಬಿಟ್ಟು ನಮ್ಮ ಮಹಿಳಾ ಮೋರ್ಚಾ ಅಲ್ಪಸಂಖ್ಯಾತ ಘಟಕದ್ದು, ಅವರು ಒಂದು ಎರಡು ಮೂರು ಮೀಟಿಂಗೆಲ್ಲ ಅಟೆಂಡ್ ಮಾಡಿದರು. ತುಂಬ ಟೆನ್ಷನಲ್ಲಿದ್ದರು, ಏನು ವಿಷಯ ಅಂತ ವಿಚಾರಿಸಿದಾಗ ಅವ್ರ ಯಜಮಾನ್ರಿಗೇನೋ ತುಂಬ ಸೀರಿಯಸ್ ಆಗಿದೆ ಅಂತ. ಲಾಸ್ಟ್ ವೀಕು ಅವ್ರದ್ದು ಆಟೋ ಎಲ್ಲ ಸೀಸ್ ಆಗಿತ್ತು, ಏನೋ ಫೈನಾನ್ಸ್ ಅವರು ಸೀಸ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಆಟೋ ಎಲ್ಲ ಬಿಡಿಸ್ಕೊಂಡಿದ್ರು. ಈಗ ಅವ್ರ ಯಜಮಾನ್ರಿಗೇನೋ ಹುಷಾರಿಲ್ಲ ಅಂತಂದ್ಬಿಟ್ಟು ಪಾಪ ತುಂಬ ಒದ್ದಾಡ್ತಾ ಇದ್ದಾರೆ ಅವರು. ನಾನು ಇಲ್ಲಿ ಬಂದಾಗ ಇವರು ಹೊರಗಡೆ ಬಂದರು, ತುಂಬ ಟೆನ್ಷನಲ್ಲಿದ್ದರು. ಏನು ಅಂತ ಮಾತಾಡಿಸ್ತಾ ಇದ್ದೀನಿ, ಬನ್ನಿ ಏನು ಅಂತ ಕೇಳೋಣ. ದೇವ್ರ ಥರ ಬಂದಿದ್ದೀರಾ ಸರ್? ಸರ್, ನನ್ನ ಒಂದು ವಾರದಿಂದ ನಮ್ಮ ಮನೆಯವ್ರಿಗೆ ತುಂಬ ಹುಷಾರಿಲ್ಲದೆ ಕಿಡ್ನಿ ಸ್ಟೋನ್ ಆಗಿಬಿಟ್ಟು ಒದ್ದಾಡ್ತಿದ್ರು. ನಾನು ಇಲ್ಲಿ ಯಾರು ನನಗೆ ಹೆಲ್ಪ್ ಮಾಡೋಕ್ಕೆ ನನಗೆ ಮುಂದೆ ಬರ್ತಾ ಇಲ್ಲ ಸರ್. ನನಗೆ ತುಂಬ ಕಷ್ಟದಲ್ಲಿದ್ದೀನಿ. ಈಗ ತಾನೇ ಕೋವಿಡ್ ಮುಗಿದು ಆಟೋನು ಸೀಸ್ ಮಾಡಿಬಿಟ್ಟಿದ್ರು, ನಾನು ಒಡವೆಲ್ಲ ಇಟ್ಟು ಆಟೋ ಬಿಡಿಸ್ಕೊಂಡೆ. ಈಗ ಈ ಥರ ಟೆನ್ಷನಲ್ಲಿ ಇದಾಗ್ಬಿಟ್ಟಿದೆ ಸರ್. ನನಗೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನನಗೆ ಯಾರಿಗೆಲ್ಲ ಕೇಳಿದ್ದೀರಾದ್ರೂ ಮಾತಾಡಿದಿರಾ ಟ್ರಸ್ಟ್ ಸರ್? ಇವಾಗ ಕೋವಿಡ್ ಟೈಮಲ್ಲಿ ಯಾರೂ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ ಸರ್. ನಾನು ಒಂದು ನಂಬರ್ ಕೊಡ್ತೀನಿ, ನಂಬರ್ಗೊಂದು ಕಾಲ್ ಮಾಡಿ ನೋಡೋಣ, ದೇವರಿದ್ದಾನೆ ಸರ್. ದಯವಿಟ್ಟು ನಿಮ್ಮ ಕೈ ಫ್ರೆಂಡ್ಸ್. ಪ್ರಜ್ವಲ್ ಹಾಸ್ಪಿಟ್ಲು ಬಂದು ಇದು ಬೆಂಗಳೂರು ಮೈಸೂರು ಮೇನ್ ರೋಡಲ್ಲಿದೆ. ಇಲ್ಲಿ ಅಜ್ಜು ಬ್ರದರ್ಸ್ ಅಂತ ಇದ್ದಾರೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಸೋಷಿಯಲ್ ವರ್ಕಲ್ಲಿ. ಅದರಲ್ಲಿ ಜಬಿ ಅನ್ನೋರು ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ತುಂಬ ಚೆನ್ನಾಗಿದ್ದಾರೆ ಅವರು. ನೋಡೋಣ, ಅವ್ರಿಗೊಂದು ಸಲ ಫೋನ್ ಮಾಡಿ ನೋಡಿ ರಿಕ್ವೆಸ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಒಂದು ಜೀವ ಉಳಿಸೋವಂಥ ಇದು, ದಯವಿಟ್ಟು ಯಾರೇ ಏನೇ ಸಹಾಯ ಮಾಡೋದಿದ್ರು ಒಂಚೂರು ದಯವಿಟ್ಟು ಫಾಲೋಅಪ್ ಮಾಡಬೇಕು. ತುಂಬ ಅಂದರೆ ತುಂಬಾ ಅದು ಆ ನೋವು ಯಾರಿಗೂ ಹೇಳ್ಕೊಳೋಕ್ಕಾಗಲ್ಲ. ಅದು ಕಿಡ್ನಿ ಸ್ಟೋನ್ ಅಂತ ಹೇಳಿದ್ರೆ ಒಂದೊಂದ್ಸಲ ತುಂಬಾ ಪೇನ್ ಆಗಿಬಿಡುತ್ತೆ. ಅದು ಬನ್ನಿ ಅವ್ರಿಗೆ ಜಬಿ ಅವ್ರಿಗೆ ಫೋನ್ ಮಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಾನು ಇಲ್ಲಿ ಪ್ರಜ್ವಲ್ ಹಾಸ್ಪಿಟ್ಲಿಂದ ಮಾತಾಡ್ತಾ ಇದ್ದೀನಿ. ಸರ್, ನಮ್ಮ ಮನೆಯವ್ರಿಗೆ ಒಂದು ವಾರದಿಂದ ತುಂಬ ಕಿಡ್ನಿ ಸ್ಟೋನ್ ನೋವಿಂದ ತುಂಬ ನಳ್ಳಾಡ್ತಾ ಇದ್ದಾರೆ ಸರ್. ಒಂದಲ್ಲ ಬಂದಾಗ್ಬಿಟ್ಟಿದೆ, ಸೀರಿಯಸ್ ಅಂತ ಹೇಳಿದ್ದಾರೆ. ಅದರಿಂದ ದಯವಿಟ್ಟು ಯಾರು ಬಂದಿಲ್ಲ ಸರ್ ಹೆಲ್ಪ್ ಮಾಡೋಕ್ಕೆ ಪ್ಲೀಸ್ ಸರ್. ಇವರು ಹನೀಫ್ ಸರ್ ಅವರು ನಿಮ್ಮ ನಂಬರ್ ಕೊಟ್ಟು ನನಗೆ ಕಾಲ್ ಮಾಡಿಸ್ತಾ ಇದ್ದಾರೆ. ದಯವಿಟ್ಟು ಸರ್ ನಿಮ್ಮ ಕೈಲಾಗಿ ಕಿಡ್ನಿ ಸ್ಟೋನ್ ಆಗ್ಬಿಟ್ಟಿದೆ ಸರ್ ಅವ್ರಿಗೆ. ಕಿಡ್ನಿ ಸ್ಟೋನ್ ಆಗ್ಬಿಟ್ಟು ಅದು ಚಿಕ್ಕದಿದ್ರೆ ಬರ್ತಿತ್ತು, ದಪ್ಪ ಆಗ್ಬಿಟ್ಟು ಅದು ಬ್ಲಡ್ ಎಲ್ಲ ಬರ್ತಾ ಇದೆ ಸರ್. ಅದು ಒಂದಕ್ಕೋಗೋ ಜಾಗದಿಂದ ಸರ್ ಅದು ಇವಾಗ ಇಮಿಡಿಯೇಟ್ 24 hours ಅಲ್ಲಿ ಆಪರೇಷನ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಜೀವಕ್ಕೆ ಅಪಾಯ ಅಂತ ಹೇಳಿದಾರೆ ಸರ್. ಒಂದಲ್ಲ ಬಂದಾಗ್ಬಿಟ್ಟಿದೆ ಸರ್. ನನ್ನ ಹತ್ರ ದುಡ್ಡಿಲ್ಲ ಸರ್, ಇವಾಗ ತಾನೇ ಕೋವಿಡ್ ಮುಗ್ದು ನಮ್ಮ ಆಟೋ ಎಲ್ಲ ಸೀಸ್ ಮಾಡ್ಬಿಟ್ಟಿದ್ರು ಸರ್. ಇರಬರ ಒಡವೆ ಎಲ್ಲ ತಗೊಂಡೋಗಿ ನನ್ ಗಿರ್ವಿ ಇಟ್ಟು ಆಟೋ ಬಿಡ್ಸ್ಕೊಂಡೆ ಸರ್. ನನ್ಗೆ ಎರಡು ಮಕ್ಕಳು, ಅದು ಅವ್ರನ್ನೂ ನೋಡ್ಕೊಂಡು ಇದನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ. ಈಗ 45,000 ಕೇಳ್ತಾ ಇದಾರೆ ಸರ್ ನನ್ನ ಹತ್ರ. 1 rupee ದುಡ್ಡಿಲ್ಲ ನನ್ನ ಹತ್ರ. ಸರ್, ಪ್ರಜ್ವಲ್ ಹಾಸ್ಪಿಟಲ್ ಹತ್ರ ಇದ್ದೀನಿ ಸರ್. ಸರ್, ದಯವಿಟ್ಟು ಸರ್, ನನ್ನ ಎರಡು ಮಕ್ಕಳಿದೆ, ಪ್ಲೀಸ್ ಸರ್ ದಯವಿಟ್ಟು ಸಹಾಯ ಮಾಡಿ ಸರ್. ಬಿಡಿ ಮೇಡಮ್, ನಾನು ಮಾಡಿಸ್ಕೊಡ್ತೀನಿ, ಬರ್ತೀನಿ ನಾನು. ಹಾ ಸರ್, ಏನೋ ಚಿಂತೆ ಮಾಡಬೇಡಿ, ಮಾಡಿಸವ ಮೇಡಮ್. ಸರ್, ನನಗೆ ಒಡ ಹುಟ್ಟಿದವರು ಯಾರು ಎತ್ತವರು ನನಗೆ ಬಂದು ನೋಡ್ತಾ ಇಲ್ಲ ಸರ್. ಬೇಡ ಮೇಡಮ್, ಏನು ಚಿಂತೆ ಮಾಡಬೇಡಿ, ನಾವು ಇದೀವಿ, ಅಚ್ಚು ಬ್ರದರ್ಸ್ ಇದೀವಿ. ನಿಮ್ಮ ನಂಬರ್ ಯಾರು ಕೊಟ್ರು ಮೇಡಮ್? ಸರ್, ಹನೀಫನ್ ಸರ್ ಕೊಟ್ರು ಸರ್. ಹೌದಾ ಮೇಡಮ್, ನಾನು ಬರ್ತೀನಿ ಬಿಡಿ. ಮಾಡಿಸುವ ಮೇಡಮ್ ಆಪರೇಷನ್, ಏನು ಚಿಂತೆ ಮಾಡಬೇಡಿ, ನೀವು ನಾವೆಲ್ಲ ಇದ್ದೀವಿ. ನಾನೇ ಬರ್ತೀನಿ ಮೇಡಮ್ ಹಾಸ್ಪಿಟಲ್ಗೆ, ಎಲ್ಲ ಇದೀನಿ. ಖಂಡಿತ ಬನ್ನಿ ಸರ್, ದಯವಿಟ್ಟು ಬನ್ನಿ ಸರ್. ನಾನೇ ಬರ್ತೀನಿ ಮೇಡಮ್, ನಾನೇ ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮೇಡಮ್ ಆಪರೇಷನ್ ಎಷ್ಟಾಗುತ್ತೆ ನಾನು ಮಾಡ್ಕೊಡ್ತೀನಿ ಕಾಸು. ಸರ್, ತುಂಬಾ ಥ್ಯಾಂಕ್ಸ್ ಸರ್, ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ. ಏನು ಚಿಂತೆ ಮಾಡೋಣ, ನಾವೆಲ್ಲ ಇದೀವಿ, ಚಿಂತೆ ಮಾಡಬೇಡಿ, ನಾನೇ ಬರ್ತೀನಿ ಬಿಡಿ ಮೇಡಮ್ ಹಾಸ್ಪಿಟಲ್. ಸರಿ ಸರ್, ಆಯ್ತು ಸರ್, ಬನ್ನಿ ಸರ್. ಓಕೆ ಓಕೆ. ನಮಸ್ತೆ, ಆಯ್ತಾ ಆಪರೇಷನ್? ನೋಡಿದೀಯಾ? ಏನು ಚಿಂತೆ ಮಾಡಿ, ನೋಡಿದ್ದಾರೆ ಕರ್ತರು ಅಷ್ಟೇನೆ, ಏನ್ ಮಾಡಿದ್ರು ದೇವ್ರೇ ಮಾಡೋದು.
ಬರೀ ದೇವ್ರು ಬಂದು ಡೈರೆಕ್ಟ್ ಮಾಡಕ್ ಆಗಲ್ಲ ಅಂತ ಯಾರಿಗಾದ್ರು ಒಬ್ಬರಿಗೆ ಕಾರಣಕ್ಕೆ ಕಳಿಸ್ತಾರೆ. ಏನಿಲ್ಲ ಮೇಡಮ್, ನಾವು ಅದೃಷ್ಟವಂತರು, ಇಂಥ ಕೆಲಸದಲ್ಲಿ ದೇವ್ರು ನಮ್ಗೆ ಆಯ್ಕೆ ಮಾಡ್ಬೇಕನ್ನಲ್ಲ, ಇನ್ನೂ ಆಯ್ಸು ಆರೋಗ್ಯ ಕೊಟ್ಟು ಇನ್ನೂ ಕಾಪಾಡಿ ನಮ್ಮಂತವ್ರಿಗೆ ಇನ್ನೂ ಸಹಾಯ ಮಾಡಕ್ಕೆ. ನಮ್ಮ ಅಜ್ಜಿವಾಡ ಅಷ್ಟೇ ಕೆಲಸ ಇರೋದು, ಯಾರು ಕಷ್ಟದಲ್ಲಿ ಇದ್ದಾರೆ ನಮ್ ಗಂಟ ಬಂದ್ರೆ ಅದು ಇಲ್ಲ ಅಂತ ಹೇಳ್ಬೇಡ, ನಮ್ ಕೈಯಿಂದ ಏನಾದ್ರು ಕಡಿಮೆ ಮಾಡ್ಬಿಡು ಅಂತ ಇದ್ದಾರೆ. ಆಶ್ರಯನ ಮಾಡ್ಕೊಂಡು ನಮ್ಮ ಅಣ್ಣ ಕರ್ಪೇಟು ಸಮಯ, ನಾನು ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್, ಎಲ್ಲೋ ಮಂದಿ ಇದೆಯಲ್ಲ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್. ಏನು ಚಿಂತೆ ಮಾಡ್ಬೇಡಿ, ನಾನು ಮಾತಾಡಿದ್ದೀನಿ ಸ್ಟಾಫ್ಗೆ, ನೀವೇನು ಚಿಂತೆ ಏನಾದಿದ್ರೆ ನಮ್ಗೆ ಹೇಳಿ, ಏನಿದೆ ಮಾಡೋಣ. ಇವ್ರು ಫೋನ್ ಮಾಡಿದಾಗ ನಮ್ಗೆ ಸಹಿಸ್ಬೇಕಾಗಿಲ್ಲ, ಫಸ್ಟ್ ಅವ್ರದ್ದು ಜೀವ ಹೊಡೆದ್ರೆ ಸಾಕು ಅಂತ. ಏನಿಲ್ಲ ಚಿಂತೆ ಮಾಡ್ಬೇಡಿ, ದೇವ್ರ ಎಲ್ಲಿಂದ ಏನ್ ಪ್ರಾಬ್ಲಮ್? ಎಲ್ಲ ಬುದ್ಧಿ ಇದೆ, ಮತ್ತೆ ಸ್ವಲ್ಪ ಇದಿಲ್ಲ, ಸ್ಪಷ್ಟತೆ ಇಲ್ಲ. ಮಾಸ್ಕ್ ಹಾಕೊಂಡಿಲ್ಲ ಅಂದ್ರೆ ಬರಲ್ಲ ಆಚೆ, ನಮ್ಮನ್ನೆಲ್ಲ ಮಾಸ್ಕ್ ಹಾಕೊಳ್ಳಿ ಅಂತ. ಇವತ್ತು ದೇವ್ರ ತರ ನೆನ್ಸ್ಕೋಬೇಕು ಸರ್, ಅಂತ ಕಷ್ಟ ಇದ್ರೆ ಏನಾಯ್ತು ಅಂತಂದ್ರೆ ಅವ್ರು ಆಟೋ ಸೀಸ್ ಮಾಡಿ ತಗೊಂಡು ಹೋಗ್ತಿದ್ರು ಸರ್, ಸ್ವಲ್ಪ ಎಲ್ಲ ಸಹಾಯ ಸಲ ಮಾಡಿ ಇರೋ ತರ ಒಳಗೆಲ್ಲ ತಗೊಂಡು ನಾನು ಕಟ್ಟಿದ್ದೆ. ಈಗ ದಿಢೀರಂತ ಇವ್ರು ಏನೋ ಚಿಂತೆ ಮಾಡ್ಬೇಡಿ, ನಾವೆಲ್ಲ ಇದೀವ. ಅವಾಗ ದೇವ್ರ ತರ ಹನೀಫ್ ಸರ್ ಬಂದ್ರು ನಂಗೆ ಸಹಾಯ ಮಾಡಿದ್ರು ಸರ್, ನಿಮ್ ನಂಬರ್ ಕೊಟ್ಟು ನಮ್ಗೂ ಬೇರೆ ತರ ಕಷ್ಟ. ಅವಾಗ ಅಲ್ಲಿ ದುಡ್ಡು ಕೆಲಸ ಮಾಡೋದು ನಿಮ್ಮಂತ ಒಬ್ರು ಒಳ್ಳೆ ತನಕ್ಕೆ ಯಾವ ಬೆಲೆನೂ ಅಲ್ವಾ. ನಾನು ಇವತ್ತು ನಿಮ್ಗೆ ಸ್ಪಂದಿಸಿ ದೇವ್ರು ನನ್ಗೆ ಬೇರೆ ಕಡೆ ಎಲ್ಲ ಮಾಡ್ತಾರೆ ಸರ್, ಇನ್ನು ನನ್ನಂತ ಹೆಣ್ಮಕ್ಳಿಗೆ ಇನ್ನು ಸಹಾಯ ಮಾಡ್ಬೇಕು ಸರ್. ನೀವೆಲ್ಲ ಇದ್ರೆಲ್ಲ ಆಶೀರ್ವಾದ ಮಾಡಿ. ಖಂಡಿತ ಸರ್, ನಾವು ಯಾವತ್ತೂ ನಿಮ್ಮ ಸಪೋರ್ಟ್ ಇರ್ತೀವಿ, ಸಪೋರ್ಟ್ ಬೇಕಾದ್ರೆ ನಾವು ಊಟ ಮಾಡ್ಬೇಕಲ್ಲ. ಏನಾದ್ರು ಇದ್ರೆ ಎಮರ್ಜೆನ್ಸಿ ಇದ್ರೆ ತಿರ್ಗ ಫೋನ್ ಮಾಡಿ, ಹೆಚ್ಚಿದ್ರೆ ಬಿಲ್ ಬಗ್ಗೆ ಚಿಂತೆ ಮಾಡ್ಬೇಡಿ, ನಾನೆಲ್ಲ ಪೇ ಮಾಡ್ತೀನಿ. ಪ್ರಿಯ ವೀಕ್ಷಕರೇ, ನಾನೀಗ ಮುಂಚೆ ಹೇಳಿದಾಗೆ ಒಬ್ಬರು ಲೇಡೀಸು ತುಂಬಾ ಪಾಪ ನಮಗೆ ಗೊತ್ತಿರೋ ಹಾಗೆ ರೋಸಿ ಮೇಡಮ್ ಅವರು ಮಹಿಳಾ ಸಂಘದಲ್ಲೆಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಬೇರೆಯವ್ರಿಗೆ ನೋವು ಅಂದಾಗ ಅವರ ಸಂಘಟನೆಯಲ್ಲಿರೋರೆಲ್ಲ ಬೇಗ ಸ್ಪಂದನೆ ಮಾಡ್ತಾರೆ. ಅವರೇ ಏನೋ ನೋವಲ್ಲಿ ನಿಂತಿದಾರಲ್ಲ ಏನು ವಿಷಯ ಅಂತ ವಿಚಾರಿಸಿದಾಗ ಅವ್ರ ಯಜಮಾನ್ರಿಗೆ ಈ ಥರ ಒಂದು ಆಪ್ರೇಷನ್ ಇದೆ, ತುಂಬ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಯಿತು. ನಾನು ಫೋನ್ ಮಾಡೋಕ್ಕೆ ಹೋಗಲಿಲ್ಲ, ಅವ್ರಿಗೆ ನಂಬರ್ ಕೊಟ್ಟೆ. ಈ ಥರ ಅಜ್ಜು ಬ್ರದರ್ಸ್ ಅಂತ ಇಲ್ಲಿ ತುಂಬ ಹೆಸರು ಮಾಡಿದ್ದಾರೆ, ಅಂದರೆ ಕಷ್ಟದಲ್ಲಿರೋರಿಗೆ ಬೇಗ ಸ್ಪಂದನೆ ಮಾಡ್ತಾರೆ ಅಂತ. ನೀವೇ ಈಗ ನೋಡಿದ್ರಿ, ಅವರು ಮೇಡಮ್ ಅವರು ಫೋನ್ ಮಾಡಿದ ತಕ್ಷಣವೇ ಅವರು ಫೋನ್ ಮಾಡಿ ಇಲ್ಲಿ ಆಸ್ಪತ್ರೆಯ ಮೇನ್ ಸರ್ಗೆ ನಾಗೇಂದ್ರ ಸರ್ ಹತ್ರ ಮಾತಾಡಿ ಅವ್ರಿಗೇನು ಮಾಡಬೇಕು ಬೇಗ ಆಪ್ರೇಷನ್ನೆಲ್ಲ ಮಾಡಿಸಿ ಈಗ ಪ್ರತಿಯೊಂದು ಸಾಲು ಆಗಿದೆ, ಯಾವ ತೊಂದರೆನೂ ಇಲ್ಲದೆ ಅವರು ಹುಷಾರಾಗಿದ್ದಾರೆ ಅಂತ ನಾಗೇಂದ್ರ ಸರ್ ಹೇಳ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಈಗ ಜಬೀಬಾಯಿ ಅವ್ರು ಬಂದಿದ್ದಾರೆ, ಅವ್ರನ್ನ ಸರ್ ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಪರಿಚಯ ಆಯ್ತಾ ಸರ್ ಮುಂಚೆ ಎಲ್ಲಾದರೂ ನೋಡಿದ್ರಾ? ಇಲ್ಲ, ಇವಾಗ ನೋಡಿದ್ದು. ನನಗೆ ಫೋನ್ ಬಂತು ಮಧ್ಯಾಹ್ನ, ನೀವು ನಂಬರ್ ಕೊಟ್ಟಿದ್ದೀರಾ ಅಂತ ಗೊತ್ತಾಯಿತು. ನನಗೊಂದು ಬೇಜಾರಾಯಿತು, ಇದು ವೀಡಿಯೋ ಮಾಡ್ತಾ ಇರೋದು, ಯಾಕಂದರೆ ಇಂಥ ಕೆಲಸ ತೋರಿಸ್ಕೊಳ್ಳೋಂಥ ಕೆಲಸ ಇಲ್ಲ. ನಾವು ಬೇರೆದು ಮಾಡಿದ್ದೀವಿ, ಫುಡ್ ಹಂಚೋದು ಇರ್ಬೋದು, ರೇಷನ್ ಕಿಟ್ ಹಂಚೋ, ಯಾಕಂದರೆ ಬೇರೆಯವ್ರಿಗೂ ಗೊತ್ತಾಗಲಿ, ಗೊತ್ತಾಗ್ಬಿಟ್ಟು ಏನೋ ಬೇರೆಯವ್ರಿಗೂ ಕೆಲಸ ಮಾಡಲಿ ಅಂತ ಹಂಚಿ ಇದು ವೀಡಿಯೋ ಮಾಡಿದ್ದು. ನನಗೆ ಆಶ್ಚರ್ಯ ಆಯಿತು. ಇವಾಗ ಏನು ಹೇಳ್ತಾರೆ ಅಂದರೆ, ಜನ ತೋರಿಸ್ಕೊಳಕ್ಕೆ ಮಾಡೋ ಕೆಲಸನೂ ಐತೆ, ತೋರಿಸ್ದಿರೋ ಕೆಲಸನೂ ಐತೆ. ನಾವು ಒಂದು ದಿವಸ ಸಾಯ್ಬೇಕು. ಏನೋ ಮಾಡಿ ಬಂದೆ ಅಂತ ಭಗವಂತ ನಮಗೆ ಕೇಳಿದ್ರೆ ಏನಂತ ತೋರಿಸೋದು? ನಾನು ಶೋಗಿರಿಗೋಸ್ಕರ ಯಾರ್ದೋ ಪ್ರಾಣ ಉಳಿಸ್ದೆ ಅಂದರೆ
ಅಲ್ಲಿ ನನಗೆ ಏನೂ ಫಲ ಸಿಗಲ್ಲ. ಸ್ವಲ್ಪ ಕೆಲಸಗಳೈತೆ ತೋರಿಸಿನೇ ಮಾಡಬೇಕು, ಯಾಕಂದರೆ ನಾವು ಮಾಡಿದೆ ಬೇರೆಯವ್ನು ಮಾಡ್ತಾನೆ ಅಂತ ಯಾವುದೋ ಬಡವ್ರಿಗೆ ಒಳ್ಳೇದಾಗುತ್ತೆ. ಇದು ಸ್ವಲ್ಪ ಕೆಲಸ ಏನಾಗುತ್ತೆ ತೋರಿಸ್ಬಾರ್ದು, ತೋರಿಸಿದ್ರೆ ಸಮಸ್ಯೆ ಆಗುತ್ತೆ, ಭಗವಂತನೂ ಒಪ್ಪಲ್ಲ. ಅದಕ್ಕೆ ಇವಾಗ ನಮ್ಮ ಪ್ರಜ್ವಲ್ ಹಾಸ್ಪಿಟ್ಲು, ನಮಗೆ ಇದು ಹೊಸದೇನೂ ಇಲ್ಲ. ಪ್ರಜ್ವಲ್ ಹಾಸ್ಪಿಟಲಲ್ಲಿ ನಾವು ಯಾವಾಗ ಫೋನ್ ಮಾಡಿನೋ, ನಮ್ಮ ಕರ್ನಾಟಕ ಡಾಕ್ಟರ್ ಸಾಹೇಬ್ರು ಇರ್ಬೋದು, ನಮ್ಮ ಇನ್ಚಾರ್ಜು ನಾಗೇಂದ್ರ ಸರ್ ಏನಿದ್ದಾರೆ, ದೇವರವ್ರಿಗೆ ಒಂದು 100 ವಯಸ್ಸು ಆಯಿಸ್ಕೊಳ್ಳಿ, ನಾವು ಯಾವಾಗ ಫೋನ್ ಮಾಡಿದ್ರು ಬಂದು ಬಿಲ್ ಕಟ್ಟಿದರೆ ಆಪ್ರೇಷನ್ ಮಾಡ್ತೀವಿ, ಫಾರ್ಮ್ ಫಿಲಪ್ ಮಾಡಿದ್ರೆ ಆಪ್ರೇಷನ್ ಮಾಡ್ತೀವಿ, ಏನೋ ಸ್ಪಂದಿಸಲ್ಲ. ಬರೀ ನಮ್ಮದೊಂದು ಕರೆ, ನಾಗೇಂದ್ರ ಸರ್ ಯಾರೋ ಬಂದವರೆ ಅವ್ರು ಕಷ್ಟದಲ್ಲಿದ್ದಾರೆ ಅಂದರೆ ನಾವು ಬರೋ ಮುಂಚೆ ಆ ಕಷ್ಟಕ್ಕೆ ಸ್ಪಂದಿಸಿ ನಮ್ಮ ಪ್ರಜ್ವಲ್ ಹಾಸ್ಪಿಟಲ್ ಎಲ್ಲ ಸಿಬ್ಬಂದಿಗಳು ಅದೇನು ನೋವೈತೆ ಆ ನೋವು ಕ್ಲಿಯರ್ ಮಾಡೋ ಅಂಥ ಡ್ಯೂಟಿ ಮಾಡ್ತಾರೆ. ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಯಾವುದಾದ್ರು ಒಂದು ಬಡವ್ರಿಗೆ ಸ್ಪಂದಿಸೋಂಥ ಹಾಸ್ಪಿಟಲ್ ಐತೆ ಅಂದರೆ ಅದೊಂದು ಪ್ರಜ್ವಲ್ ಹಾಸ್ಪಿಟ್ಲ್ ಬಿಟ್ಟರೆ ಯಾವ ಹಾಸ್ಪಿಟಲ್ ಇದೆ ಅಂತ ನಾನು ನಿಮ್ಮ ವಾಹಿನಿ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ. 50,000 ರೂಪಾಯಿನಲ್ಲಾಗುವಂಥ ಕೆಲಸ 20,000 ರೂಪಾಯಿನಲ್ಲಿ ಮಾಡಿಕೊಡ್ತಾರೆ. ಈ ಪ್ರಜ್ವಲ್ ಹಾಸ್ಪಿಟಲ್ ಟೋಟಲ್ ಸಿಬ್ಬಂದಿಗಳಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಡಲಿ, ಮತ್ತು ಹಿಂಗೇನೆ ಬೆಳ್ಕೊಂಡು ಹೋಗಲಿ ಅಂತ ನಾನು ಈ ಪ್ರಜ್ವಲ್ ಹಾಸ್ಪಿಟಲ್ ಎಲ್ಲ ಸಿಬ್ಬಂದಿಗಳಿಗೆ ನಾನು ಈ ವಾಹಿನಿ ಮುಖಾಂತರ ಅವ್ರಿಗೆ ಹೇಳಿಕ್ಕೆ. ಯಾರು ಏನಂತನೂ ಗೊತ್ತಿಲ್ಲ, ನಾನೊಂದು ಫೋನ್ ಮಾಡಿದ ತಕ್ಷಣ ಓಡ್ ಬಂದಿದ್ದಾರೆ ನನಗೋಸ್ಕರ. ದೇವ್ರು ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ, ನನ್ನಂಥ ಹೆಣ್ಮಕ್ಳಿಗೆ ಇನ್ನೂ ಹೆಚ್ಚೆಚ್ಚು ಸಹಾಯ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡು. ನಿಮ್ಮ ಏನು ವಾಹಿನಿ ಇಂಥ ಕೆಲಸಕ್ಕೆ ಸ್ಪಂದಿಸಿದೆ, ನಿಜವಾಗ್ಲೂ ಇಂಥ ನ್ಯೂಸ್ ಚಾನೆಲ್ಗಳು ನಮ್ಮ ಇದು ಜಿಲ್ಲೆಯಲ್ಲಿ ಇನ್ನೂ ಜಾಸ್ತಿ ಆಗಬೇಕು ಅಂತ ದೇವ್ರಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇವತ್ತು ನ್ಯೂಸ್ ಚಾನೆಲ್ ಎಂಥದೈತೆ ಅಂದರೆ ಬರೀ ಯಾವುದೋ ಲೀಡ್ರು ಬಂದ, ಯಾವುದೋ ಲೀಡ್ರು ಹೋದ, ಇದೇ ತೋರಿಸ್ಕೊಳುತ್ತೆ. ಇಂಥ ನ್ಯೂಸ್ ಚಾನಲು ಇಂಥ ಜನ ಯಾರು ಕಷ್ಟದಲ್ಲಿದ್ದಾರೆ ಅಂಥವ್ರ ಕಷ್ಟ ಹುಡುಕಿ ನಮ್ಮಂಥವ್ರ ಗಂಟ ತಲುಪಿಸಿ ಅವ್ರಿಗೆ ಏನು ಸಹಾಯ ಮಾಡುತ್ತೆ. ಇಂಥ ನ್ಯೂಸ್ ಚಾನಲ್ಲು ಮುಂದಕ್ಕೆ ಇನ್ನೂ ಬೆಳಿಬೇಕು, ಇನ್ನು ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಬರಬೇಕು. ನಿಮ್ಮಂಥವ್ರು ಏನು ಇವತ್ತು ಸೋಷಿಯಲ್ ಮೀಡಿಯಾ ಇದ್ದೀರಾ, ಎಲೆಕ್ಟ್ರಾನಿಕ್ ಮೀಡಿಯಾ ಬರಬೇಕು. ನಾನು ಬೆಂಗಳೂರಿನಲ್ಲಿರೋಂಥ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀವು ಅವ್ರಿಗೆ ಒಂದು ಎಕ್ಸಾಂಪಲ್ಲು. ನೀವು ಇಂಥ ನ್ಯೂಸ್ಗಳು ತೋರಿಸಿ ಜನಕ್ಕೆ, ಯಾಕಂದರೆ ಜನ ತುಂಬ ಕಷ್ಟದಲ್ಲಿದ್ದಾರೆ. ಒಂದು ಹಾಸ್ಪಿಟಲಲ್ಲಿ 100 ಜನ ಪೇಷೆಂಟ್ ಇದ್ದಾರೆ, ಅವ್ರಿಗೆ ಯಾರೂ ಸ್ಪಂದಿಸೋರಿಲ್ಲ. ಅಂಥ ಕಡೆ ಏನು ಕಷ್ಟ ಐತೆ ಅದು ನ್ಯೂಸ್ ಚಾನಲ್ ತೋರಿಸಿ. ನೀವು ಬರೀ ಯಾವುದೋ ಲೀಡ್ರ್ ಬರ್ತಾವನ್ನೇ, ಯಾವುದೋ ಸನ್ಮಾನ ಮಾಡ್ದ, ಏನೋ ಊಟ ಮಾಡ್ದ, ಏನೋ ಪ್ರೋಗ್ರಾಮ್ ಮಾಡ್ದ, ಇದೇ ನ್ಯೂಸು ಸಾಕು. ಜನದ ಕಷ್ಟಕ್ಕೋಸ್ಕರ ಚಾನೆಲ್ಗಳಾಗಲಿ, ಜನಕ್ಕೆ ಎಂಟರ್ಟೈನ್ಮೆಂಟ್ಗೋಸ್ಕರ ಬೇಡ, ಜನದ ಕಷ್ಟ ಸ್ಪಂದಿಸುವಂಥ ಚಾನೆಲ್ಗಳಾಗಲಿ ಅಂತ ನಮ್ಮ ನಿಮ್ಮ ಕನ್ನಡ ವಾಹಿನಿ ಏನು ನಿಮ್ಮ ನ್ಯೂಸ್ ಚಾನೆಲ್ ಐತೆ ಅದಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನು ನಿಮ್ಮ ಪರವಾಗಿ ಇವ್ರದ್ದು ಇವತ್ತು ಕಷ್ಟ ಒಂದು ದೇವರು ಅದು ಕೆಲಸ ಮಾಡಿಕೊಟ್ಟನೆ. ನನ್ನ ಇದರಿಂದ ನಾನೇನೂ ಇಲ್ಲ, ನಾನೊಬ್ಬ ಕಾರ್ಯಕರ್ತ, ದೇವರು ಡೈರೆಕ್ಟ್ ಬಂದು ಮಾಡಲ್ಲ ಯಾರಿಗೂ ಸಹಾಯ. ಯಾರ್ದೋ ಅವ್ನ ಮುಖಾಂತರ ಬರ್ತಾನೆ, ನನಗೆ ಇವತ್ತು ಒಬ್ಬ ಕಾರಣ ಮಾಡೋನೆ ಅಷ್ಟೇ ಆ ದೇವರು. ನಾನು ಆ ದೇವ್ರನ್ನ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ನನಗೆ ಅವ್ರ ಕಷ್ಟದಲ್ಲಿ ನಾನೊಬ್ಬ ಇದು ಮಾಡೋಕ್ಕೆ ಏನು ದೇವ್ರು ನನಗೆ ಅವಕಾಶ ಕೊಟ್ಟ, ಆ ದೇವ್ರನ್ನ ಥ್ಯಾಂಕ್ಸ್ ಹೇಳ್ತೀನಿ. ಹಸ್ಬೆಂಡ್ ಹೆಸರು ಕ್ಲಿಫರ್ಡ್ ಲಾರೆನ್ಸ್ ಜಾನ್ ಅಂತ. ಕ್ಲಿಫರ್ಡ್ ಲಾರೆನ್ಸ್ ಜಾನ್ ಅವರು ತುಂಬಾ ನೋವು ಅನುಭವಿಸ್ತಾ ಇದ್ರು. ಈಗ ಅದೇ ಎಷ್ಟೇ ಮೇಮ್ ಮೇಡಮ್ ಅದು ಮಾಹಿತಿ ಕೊಡಿ ನಮಗೆ. 15 ml ಅಂತ ಹೇಳಿದ್ದಾರೆ ಸರ್, ಇದು ತೆಗೆದಿದ್ದಾರೆ. ನನಗೆ ಆಪತ್ ಬಂದವ ಥರ ಓಡ್ ಬಂದರು, ಅವ್ರ ಹೆಸರು ಕೇಳಿದ್ದೀನಿ ಅಷ್ಟೇ, ಅವ್ರು ನನ್ನ ಮುಖನೂ ನೋಡಿರಲಿಲ್ಲ ನಾನು ಇದುವರೆಗೂ. ನಾನು ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಬಂದು ನನಗೆ ಏನಾಯ್ತಮ್ಮ ಎಂದು ಸ್ಪಂದಿಸಿ ನನಗೆ ಸಹಾಯ ಮಾಡಿ ನನಗೆ ನನ್ನ ಇವಾಗ ನನ್ಗೆ ನಮ್ಮ ಹಸ್ಬೆಂಡು ಆರೋಗ್ಯವಾಗಿದ್ದಾರೆ, ಅದು ಈಗ ನೋಡೋಕ್ಕೂ ಬಂದಿದ್ದಾರೆ. ನನಗೆ ತುಂಬ 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 ಥ್ಯಾಂಕ್ಸ್ ಸರ್. ದೇವ್ರು ನಿಜವಾಗ್ಲೂ ದೇವ್ರ ಥರ ಅವ್ರು ಬಂದು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಸರ್. ಯಾರೇ ಪ್ರತಿಯೊಬ್ಬ ಕಾರ್ಪೆಟ್ರು ಪ್ರತಿಯೊಬ್ಬ ಪ್ರಜೆ ನಾರ್ಮಲಾಗಿ ಒಬ್ಬ ಮಾತಾಡಿದ್ರೆ ಯಾರೂ ಮಾತಾಡೋಕೆ ಇದು ಮಾಡಲ್ಲ. ಪ್ರತಿಯೊಬ್ಬ ಕಾರ್ಪೆಟ್ರು ಏನು ಹೇಳ್ತಾರೆ, ನನಗೆ ಓಟಾಕಿ ನನಗೆ ಓಟಾಕಿ ಅಂತಾರೆ. ನಿಮ್ಮ ಕಷ್ಟ ಅಂದ್ರೆ ಯಾರು ಅಂತ ಕೇಳಲಿಲ್ಲ, ಬರೀ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಇಲ್ಲಿ ಗಂಟ ಬಂದಿರ್ತಾರೆ ಅಂತಂದರೆ ನಾನು ಅವ್ರಿಗೆ ಯಾವಾಗಲೂ ನಾನು ಸಾಯೋವರೆಗೂ ಚಿರರು ಸರ್. ಅವರು 40,000 ಹೇಳಿದರು ಸರ್, ನನ್ನ ಹತ್ರ 1 ರೂಪಾಯಿನೂ ಇರಲಿಲ್ಲ. ಈಗಾಗಲೇ ಅವರು ಬಿಲ್ಲೂ ಪೇ ಮಾಡಿದ್ದಾರೆ ಸರ್, ಬಿಲ್ಲು ಪೇ ಮಾಡಿದ್ದಾರೆ. ಅವರು ನಮ್ಮ ನನ್ನ ಗಂಡನ ಜೀವ ಉಳಿಸ್ಕೊಟ್ಟಿದ್ದಾರೆ ಸರ್. ನಾನು ಯಾವ ಥರ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ರಾಯಲ್ ಕನ್ನಡಿಗ ವೀಕ್ಷಕರಿಗೆ ಅನಂತ ಅನಂತ ನಮಸ್ಕಾರಗಳು. ಈ ವಿಡಿಯೋ ಮಾಡೋ ಉದ್ದೇಶ ವ್ಯಕ್ತಿಯ ವಿಜೃಂಭಣೆ ಮಾಡೋದಾಗಿರಲಿಲ್ಲ, ವ್ಯಕ್ತಿ ಪರಿಚಯವಾಗಿತ್ತು. ಅವರ ಪರ್ಮಿಷನ್ ಇಲ್ಲದೆ ಹೋದರೂ ಕೂಡ ನಾನು ಈ ವಿಡಿಯೋನ ಮಾಡಿ ಹಾಕಬೇಕಾಗಿತ್ತು. ಯಾಕೆ ಅಂತಂದರೆ ನಮಗೆ ಈಗ ಆ ಶಕ್ತಿ ಇರಲಿಲ್ಲ, ನನಗೆ ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಕಷ್ಟನ ಹೋಗ್ಸೋಂಥ ಶಕ್ತಿ ಇರಲಿಲ್ಲ. ಆದರೆ ನನ್ನಲ್ಲಿ ಒಂದು ಕಲೆ ಇತ್ತು, ಯಾಕೆಂದರೆ ಅವ್ರಿಗೆ ತಲುಪಿಸುವಂಥ ಒಂದು ಕಲೆ ಇತ್ತು. ಇದು ಇನ್ನೊಬ್ರಿಗೂ ಇನ್ಸ್ಪೈರ್ ಆಗಲಿ, ಅವ್ರ ದುಡ್ಡು ಎಲ್ಲೂ ವೇಸ್ಟ್, ಅವ್ರಿಗೆ ಆತ್ಮತೃಪ್ತಿ ಸಿಕ್ತು. ಅವ್ರು ಕೊನೆಗೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ಬಿಟ್ಟೋದ್ರು, ನನಗೆ ನಿಜವಾಗ್ಲೂ ಆತ್ಮತೃಪ್ತಿ ಆಯಿತು, ತುಂಬ ಖುಷಿ ಆಯಿತು. ಈ ಥರದ್ದು ಒಳ್ಳೆ ಅಂದರೆ ಸತ್ಯ ಇರೋ ಕಡೆಗೆ ತಲುಪೋದು ತುಂಬ ಕಮ್ಮಿ, ಅದಕ್ಕೆ ನಾನೇ ನೋಡೋಣ ಅಂತ ಬಂದೆ. ಬಟ್ ಅದು ತುಂಬ ಖುಷಿ ಆಯಿತು, ನಾನು ಇಲ್ಲಿ ಬಂದಮೇಲೆ ಹೌದು ಇಲ್ಲಿ ಸತ್ಯ ಇದೆ ಅಂತ ಗೊತ್ತಾಯಿತು. ನೀವು ಈ ಥರದ್ದು ಯಾವುದೇ ಇದ್ದರೂ ಹೇಳಿ ಅಂತ ಹೇಳಿದ್ದಾರೆ, ದಯವಿಟ್ಟು ಸಹಕರಿಸಿ ಬೆಂಬಲಿಸಿ.